ನಡು ರಸ್ತೆಯಲ್ಲೇ ಕಾರನ್ನ ಅಡ್ಡಗಟ್ಟಿ ದಾಳಿಗೆ ಮುಂದಾದ ಚಿರತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿ ಗೊಲ್ಲವಾರಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕಾರ್ನಲ್ಲಿ ಪ್ರಯಾಣಿಸುವ ವೇಳೆ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ಇನ್ನು ಚಿರತೆ ದಾಳಿಯಿಂದ ಕ್ಷಣಾರ್ಧದಲ್ಲಿ ತಪ್ಪಿಸಿಕೊಂಡ ಯುವಕರ ತಂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪದೇ ಪದೇ ಚಿರತೆಗಳು ಕಾಣಿಸಿಕೊಳ್ತಾ ಇದೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿ ಗೊಲ್ಲವಾರ ಹಳ್ಳಿಯಲ್ಲಿ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ಕಾರ್ನಲ್ಲಿ 4 ಮಂದಿ ಅಂದರೆ ಪ್ರಯಾಣಿಸ್ತಾ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೈಟ್ ಅನ್ಸುತ್ತೆ, ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಕಾರ್ ಮೇಲೆ ಎಗರೋದಕ್ಕೆ ಕೂಡ ಅದು ಶುರು ಮಾಡುತ್ತೆ. ಸದ್ಯಕ್ಕೆ ಯುವಕರೆಲ್ಲರೂ ಕೂಡ ಪಾರಾಗಿದ್ದಾರೆ. ಕಾರ್ನಲ್ಲಿ ಯುವಕರಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಸೊ ಹಾಗೆ ಕಾಡಿಗೆ ಮರಳಿ ಹೊರಟೋಗಿದೆ ಚಿರತೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ದೊಡ್ಡ ಪೈಲಾಗುರ್ಕಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ರಾತ್ರಿ ಸಮಯದಲ್ಲಿ, ಅಂದರೆ ಈ ಭಾಗದ ಗ್ರಾಮಸ್ಥರು ರಾತ್ರಿ ವೇಳೆ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ದಿನೇ ದಿನೇ ಚಿರತೆಗಳು ಕಾಣಿಸ್ಕೊಳ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಭಯಭೀತರಾಗ್ತಾರೆ. ಸೊ ಅದೇ ಘಟನೆ ಇಲ್ಲಿ ಕೂಡ ನಡೀತಾ ಇರುವಂಥದ್ದು. ಇಲ್ಲಿನ ಗ್ರಾಮಸ್ಥರು ರಾತ್ರಿ ಆದರೆ ಸಾಕು ಹೊರಬರೋದಕ್ಕೆ ಹೆದರ್ತಾರೆ ಅಂತಲೇ ಹೇಳಬಹುದು. ಇನ್ನು 4 ದಿವಸದ ಹಿಂದೆ ದೊಡ್ಡ ಪೈಲಾಗುರ್ಕಿ ಬೆಟ್ಟದಲ್ಲಿ 3 ಚಿರತೆಗಳು ಕೂಡ ಕಾಣಿಸಿಕೊಂಡಿತ್ತು. ಇನ್ನು ಅದಾದ ಮೇಲೆ ನಿನ್ನೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ, ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿ ಗೊಲ್ಲವಾರಹಳ್ಳಿ ಬಳಿ ಚಿರತೆ ಒಂದು ಅಟ್ಯಾಕ್ ಮಾಡಿರುವಂತಹ ದೃಶ್ಯ ನೀವು ಕಾಣಬಹುದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಗುಡ್ ಮಾರ್ನಿಂಗ್. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ರೆಡ್ಡಿ ಗೊಲ್ಲವಾರ ಹಳ್ಳಿಯಲ್ಲಿ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ಕಾರ್ನಲ್ಲಿ ಪ್ರಯಾಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸದ್ಯ ಯಾವುದೇ ಅನಾಹುತ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾರ್ನಲ್ಲಿ ಯಾರ್ಯಾರು ಇದ್ರು, ಯಾವಾಗ ನಡೆದಿರುವಂತಹ ಘಟನೆ ಇದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ. ರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ರೆಡ್ಡಿ ಗೊಲ್ಲವಾರ ಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ 4 ಜನ ಯುವಕರು ಸುಮ್ಮನೆ ಒಂದು ಪ್ರಯಾಣ ಮಾಡೋಣ ಅಂತೇಳಿ ಊರಿಂದ ಔಟ್ ಸೈಡ್ ಬಂದಿದ್ದಾರೆ. ಔಟ್ ಸೈಡ್ ಬಂದ್ರೆ ಶಾಲೆ ಒಂದು ಈ ರೆಡ್ ಕಾಲರ್ ಅಲ್ಲಿ ಸರ್ಕಾರ ಶಾಲೆ ಹತ್ರ ಅಷ್ಟೇ ಹೆದ್ದಾರಿಯಲ್ಲಿ ಬರುತ್ತೆ, ಅಲ್ಲಿ ಮುಂದೆ ಹೋಗ್ತಾ ಇದ್ರೆ ಏಕಾಏಕ ಚಿರತೆ ದಾಳಿ ಮಾಡಿದೆ. ಏನ್ ಚಿರತೆ ದಾಳಿ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಸತಿ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಾಗ ರಾಷ್ಟ್ರೀಯ ಹೆದ್ದಾರಿ ಒಂದು ವಾಹನ ಸಿಕ್ಕುವುದಾಗ್ಲಿ ಇವೆಲ್ಲ ಪದೇ ಪದೇ ನಡೆಯುತ್ತಿದ್ದಾರು. ಯಾರು ಎಚ್ಚರಿಸಿಕೊಳ್ಳುವುದು ಅರಣ್ಯಾಧಿಕಾರಿಗಳು ರಾತ್ರಿ ಏಕಾಏಕಿ ಕಾರ ಮೇಲೆ ದಾಳಿ ಮಾಡಿದೆ. ಇನ್ನು ಆ ಯುವಕರು 4 ಜನ ಯಾವುದೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಷ್ಟು ಮುಂದೆ ಮಾಲೆ ಈ ತರ ಆಗಿದೆ. ಬಟ್ ಇನ್ನೊಂದ್ ಏನಂದ್ರೆ ಪ್ರತಿಯೊಂದು ಸತಿ ಚಿರತೆ ಕಾಣಿಸ್ಕೊಂಡು ಯಾವುದೇ ಆಗ್ಲಿ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಪದೇ ಪದೇ ಕಾಣಿಸ್ತಾ ಇದ್ರು ನಮ್ಗೆ ಗೊತ್ತಿಲ್ಲ ತರ ಒಂಥರ ಯಾವ ತರ ನಮ್ಗೆ ಯಾವುದೇ ಈ ಮಾಹಿತಿ ಸಿಕ್ಕಿಲ್ಲ ಆ ತರ ನೋಡ್ಕೊಂಡು ನಡೆದುಕೊಳ್ಳುತ್ತಿದ್ದಾರೆ. ಮುಂದೆ ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.